ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ಇತ್ತೀಚೆಗೆ ಹೆಚ್ಚುತ್ತಿರುವ ನಿರುದ್ಯೋಗ, ಜಾತಿ ವ್ಯವಸ್ಥೆ, ಧರ್ಮ ಸಂಘರ್ಷಗಳ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಪ್ರತಿಯೊಂದು ಘಟನೆಯೂ ಕೂಡ ಅಂತಿಮವಾಗಿ ಯಾರದ್ದು ಒಂದು ರಾಜಕೀಯ ಬಣವಾಗಿ ಬಂದು ನಿಲ್ಲುತ್ತೆ ಅನ್ನೋ ನಿಟ್ಟಿನಲ್ಲಿ ಇಲ್ಲೊಂದು ಸಮಾನ ಮನಸ್ಕರರ ವೇದಿಕೆ ಈ ಸಮಾಜದ ಸಮಾನತೆಯನ್ನು ಸಾರಲು ಮುಂದಾಗಿದೆ. ಹೌದು ವೀಕ್ಷಕರೇ, ಪಟ್ಟಣದ ನೌಕರರ ಭವನದಲ್ಲಿ ಆಯೋಜನೆ ಮಾಡಿದಂತಹ ಜನಜಾಗೃತಿ ಮತ್ತು ಯುವಶಕ್ತಿ ಬಳಕೆಯ ಕಾರ್ಯಕ್ರಮವನ್ನ ದೀಪವನ್ನ ಬೆಳಗಿಸುವ ಮೂಲಕ ನಿವೃತ್ತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಉದ್ಘಾಟನೆ ಮಾಡುವುದರ ಜೊತೆಗೆ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಮಲ್ಲಯ್ಯ ಮತ್ತು ಉಪನ್ಯಾಸಕರು ಚಿಂತಕರಾದ ಪಿಎಲ್ ಲೋಕೇಶ್ವರ್, ಸಾಮಾಜಿಕ ಹೋರಾಟಗಾರರಾದ ಆನಿವಾಳ ಹನುಮಂತಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪರಶುರಾಮಪ್ಪ, ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ ಆಗಿರುವ ಡಿಟಿ ಚಂದ್ರಶೇಖರ್, ಹೀಗೆ ಅನೇಕ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಜನಜಾಗೃತಿ ಮತ್ತು ಯುವಶಕ್ತಿ ಬಳಕೆ ಕಾರ್ಯಕ್ರಮ ಇದೊಂದು ತುಂಬ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಇವತ್ತು ಕರಪತ್ರ ಬಿಡುಗಡೆಯಾಗಿದೆ. ಕರಪತ್ರವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಜನಗಳಿಗೆ ಏನು ಬೇಕು ಅಂದರೆ ರಾಷ್ಟ್ರ ಗೌರವ ವಿಷಯ ಆಗ್ಬೋದು, ಸಂವಿಧಾನವನ್ನು ಗೌರವಿಸೋ ವಿಷಯ ಆಗ್ಬೋದು, ಕಾನೂನನ್ನು ಪಾಲಿಸೋ ವಿಷಯ ಆಗ್ಬೋದು, ಪ್ರಜಾಪ್ರಭುತ್ವದಲ್ಲಿ ಜನಗಳು ಹೇಗೆ ತಮ್ಮ ಅಭಿವೃದ್ಧಿಯನ್ನು ತಾವು ಮಾಡ್ಕೋಬೇಕು, ಅವರ ಜವಾಬ್ದಾರಿಗಳೇನು, ಕರ್ತವ್ಯಗಳೇನು ಅನ್ನುವಂಥ ವಿಷಯ, ಮತ್ತು ಗ್ರಂಥಾಲಯದ ವಿಷಯ, ಕುಡಿಯೋ ನೀರಿನ ವಿಷಯ, ವ್ಯವಸಾಯಕ್ಕೆ ಬೇಕಾದಂಥ ನೀರಿನ ವಿಷಯ, ಹೀಗೆ ಅನೇಕ ವಿಷಯಗಳು 31 ಅಂಶಗಳನ್ನು ಇದು ಒಳಗೊಂಡಿದೆ. ಅದರಲ್ಲಿ ಒಂದು ಸೌಖ್ಯವಾದಂಥ ಜನಜೀವನಕ್ಕೆ ಬೇಕಾದಂಥ ಎಲ್ಲ ಅಂಶಗಳು ಕೂಡ ಇದೆ. ಎಲ್ಲ ಹಳ್ಳಿ ಹಳ್ಳಿಗಳಿಗೂ ಹೋಗಿ ಈ ಕಾರ್ಯಕ್ರಮ ಒಂದೊಂದು ವಿಷಯ ತಗೊಂಡು ಮುಂದುವರಿಯುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಸಮಾಜದಲ್ಲಿ ಸ್ವಾಸ್ಥ್ಯ ಕೆಟ್ಟೋಗಿದೆ. ಆ ಕಾರಣಕ್ಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಮುಖ್ಯ ಅನ್ನೋದಾದರೆ ಪ್ರಜೆಗಳಲ್ಲಿ ನಾವು ಹೇಗಿರಬೇಕು, ನಮ್ಮಲ್ಲಿ ಯಾವ ಥರದ ಮನೋಭಾವ ಇರಬೇಕು, ಜಾಗೃತಿ ಹೆಂಗಾಗಬೇಕು ಅನ್ನೋವಂಥ ವಿಚಾರ ಅವ್ರಿಗೆ ಗೊತ್ತಿಲ್ಲದೆ ಇರುವಾಗ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಈ ಜನಗಳಿಗೆ ನಾವು ಮುಖ್ಯವಾಗಿ ಈ ಜಾಗೃತಿಯನ್ನು ಮೂಡಿಸೋವಂಥ ಅಂಶ ಅಂದರೆ ಈ ಕೆಲಸನೇ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಎಲ್ಲ ಒಳ್ಳೆಯ ಮೌಲ್ಯಗಳ ಮರುಸ್ಥಾಪನೆ ಆಗಬೇಕಾಗಿದೆ. ಅದನ್ನು ಪದೇ ಪದೇ ನಮ್ಮ ಜನಗಳಿಗೆ ಅದನ್ನು ಮನಸ್ಸಿಗೆ ತುಂಬಿ ಒಂದು ಎಚ್ಚರವನ್ನು ನೀಡಬೇಕಾದಂಥ ಜವಾಬ್ದಾರಿ ಈ ಸಾಮಾಜಿಕ ಚಿಂತಕರಲ್ಲಿ ಇವತ್ತು ಭಾಳಷ್ಟು ಮೂಡಬೇಕಾಗಿದೆ. ಆ ಕೆಲಸವನ್ನು ನಮ್ಮೂರಿನಲ್ಲಿ ನಮ್ಮ ಹಲವಾರು ಜನ ಸೇರಿಕೊಂಡು ಯುವಶಕ್ತಿಯನ್ನು ಬಳಕೆ ಮಾಡಿಕೊಂಡು, ಸ್ತ್ರೀ ಶಕ್ತಿಯನ್ನು ಬಳಕೆ ಮಾಡಿಕೊಂಡು, ಎಲ್ಲ ಹಲವಾರು ಸಮಾಜ ಚಿಂತಕರನ್ನು ಈ ಇದರೊಳಗೆ ಬಳಸ್ಕೊಂಡು ಈ ಸಾಮಾಜಿಕವಾದಂಥ ಒಂದು ಹೋರಾಟವನ್ನು ಮತ್ತು ಸಾಮಾಜಿಕವಾಗಿ ಒಂದು ಬದಲಾವಣೆ ತರ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮ ದೇಶವನ್ನು ಕಾಡ್ತಕ್ಕಂಥ ಭ್ರಷ್ಟಾಚಾರ, ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆ ಇವೆಲ್ಲವನ್ನು ಹೋಗಲಾಡಿಸೋದಕ್ಕೆ ನಮ್ಮ ಯುವಶಕ್ತಿಯಲ್ಲಿ ಇವೆಲ್ಲವುಗಳ ಬಗ್ಗೆ ಜಾಗೃತಿಯನ್ನುಂಟು ಮಾಡಿ ನಮ್ಮಲ್ಲಿ ಹಾದು ಹೋದಂತಹ ಬುದ್ಧ ಬಸವ ಅಂಬೇಡ್ಕರ್ ಅಂತಹ ಮಾನೀಯರ ತತ್ವ ಆದರ್ಶಗಳನ್ನು ಜನರಲ್ಲಿ ಬಿತ್ತಿ ಅವರನ್ನು ಮತ್ತೆ ಸಮಾಜಮುಖಿಗಳಾಗಿ ಒಳ್ಳೆಯ ಸರ್ವ ಸಮಾನತೆ ಉಳಿತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಶ್ರಮಿಸಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮಲ್ಲಿದೆ. ಇನ್ನು
ಇದೇ ಸಂದರ್ಭದಲ್ಲಿ ಜನಜಾಗೃತಿ ಮತ್ತು ಯುವ ಶಕ್ತಿ ಬಳಕೆಯ ಕಾರ್ಯಕ್ರಮಗಳ ಕರಪತ್ರ ಬಿಡುಗಡೆ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಲಾಗಿದೆ ಒಟ್ಟಾರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರೋ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ನಿರ್ಲಕ್ಷ್ಯದಿಂದ ಇವತ್ತು ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅಶಾಂತಿ ನಿರುದ್ಯೋಗ ಹೀಗೆ ಅನೇಕ ಸಮಸ್ಯೆಗಳು ತಾಂಡವವಾಡ್ತಾ ಇವೆ ಆದ್ದರಿಂದ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಜಾಗೃತಿಯನ್ನ ಮತ್ತೆ ವಿನೂತನವಾಗಿ ಮೂಡಿಸೋದು ಕೂಡ ಅನಿವಾರ್ಯವಾಗಿರುವುದರಿಂದ ಸದ್ಯ ಬಿಡುಗಡೆಯಾಗಿರುವ ಈ ಒಂದು ಕರಪತ್ರದಲ್ಲಿನ 31 ಅಂಶಗಳು ಕೂಡ ಸಾರ್ವಜನಿಕರು ಪಾಲನೆ ಮಾಡಿದ್ದೇ ಆದರೆ ರಾಮರಾಜ್ಯದ ಕನಸು ನನಸಾದಂತೆ ಆಗುತ್ತದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀವಿ ಟಿವಿ ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜೀವಿ ಟಿವಿ ಜೀವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ